ಇವತ್ತು ಅಯೋಧ್ಯೆ ತೀರ್ಪು ಪ್ರಕಟ ಆಗ್ತಾ ಇದೆ. ಈ ಅಯೋಧ್ಯೆ ತೀರ್ಪು ಯಾರು ಫಾರ್ ಆಗಿ ಬರುತ್ತೆ, ಯಾರು ಎಗನೆಸ್ಟ್ ಆಗಿ ಬರುತ್ತೆ, ಅದನ್ನು ಯಾರು ಕೇಳು ಗೆಸ್ ಮಾಡೋದಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ಯಾರು ಫಾರ್ ಆಗಾದರೂ ಬರಲಿ, ಯಾರು ಎಗನೆಸ್ಟ್ ಆಗಾದರೂ ಬರಲಿ, ಬಟ್ ನಿಮ್ಮ ಕೆಲಸ ಏನು, ನಮ್ಮ ಕರ್ತವ್ಯ ಏನು, ಎರಡನ್ನೂ ಈಕ್ವಲ್ ಆಗಿ ತಗೋಬೇಕು. ಅದೇ ನಮ್ಮ ಕರ್ತವ್ಯ, ನಮ್ಮ ನಿಮ್ಮ ಡ್ಯೂಟಿ ಆ್ಯಸ್ ಎ ಪಬ್ಲಿಕ್, ಆ್ಯಸ್ ಎ ರೆಸ್ಪಾನ್ಸಿಬಲ್ ಪಬ್ಲಿಕ್ ನಮ್ಮ ಡ್ಯೂಟಿ ಇದೆ. ನಾನಿವತ್ತು ನಿಮ್ಮ ಮುಂದೆ ಬಂದಿರೋ ವಿಷಯ ಇಷ್ಟೇ, ಅಯೋಧ್ಯೆ ಎನ್ನುವ ಆ ಜಾಗ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಅಯೋಧ್ಯೆ ತೀರ್ಪು ಅಂದರೆ ಇಡೀ ದೇಶ ಯಾಕೆ ತಿರುಗಿ ನೋಡ್ತಾ ಇದೆ, ಅಯೋಧ್ಯೆ ತೀರ್ಪು ಇವತ್ತು ಪ್ರಕಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ಒಂದು ಯಾವ ಥರ ಹೇಳ್ಬೋದು ಅಂದರೆ ರೆಡ್ ಅಲರ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಪೊಲೀಸ್, ಪ್ರತಿಯೊಂದು ಕಡೆ ನಿಷೇಧಾಜ್ಞೆ, ಯಾವುದೇ ರೀತಿ ಶಾಂತಿ ಕದಡುವಂಥ ಕೆಲಸಗಳು ಆಗುವಂಗಿಲ್ಲ. ಇಫ್ ಇನ್ ಕೇಸ್ ಆಯಿತು ಅಂದ್ಕೊಂಡ್ರೆ ಪೊಲೀಸ್ ಅವ್ರ ಕೈಯಲ್ಲಿ ಫುಲ್ ಪವರ್ ಇದೆ, ಅವ್ರು ಏನು ಬೇಕಾದರೂ ಮಾಡ್ಬೋದು, ಕೇಸ್ ಹಾಕ್ಬೋದು, ಗುಂಡಾ ಕಾಯ್ದೆ ಹಾಕ್ಬೋದು, ರೌಡಿ ಶೀಟರ್ ಓಪನ್ ಮಾಡ್ಬೋದು, ನೀವು ಇರುವ ಜಾಗದಿಂದ ನಿಮ್ಮನ್ನು ಗಡೀಪಾರ್ ಕೂಡ ಮಾಡ್ಬೋದು. ಸೊ ಫಸ್ಟ್ ನನ್ನ ರಿಕ್ವೆಸ್ಟು, ಯಾರು ಶಾಂತಿ ಕದಡುವ ಕೆಲಸವನ್ನ ಮಾಡಬೇಡಿ. ಇನ್ನು ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ, ಇವತ್ತು ಅಯೋಧ್ಯೆ ತೀರ್ಪು ಯಾಕೆ ಇಷ್ಟೊಂದು ಮಹತ್ವನ ಪಡ್ಕೊತು. ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆ ಎನ್ನುವ ಆ ಜಾಗದಲ್ಲಿ ನಿಜಕ್ಕೂ ರಾಮ ಜನಿಸಿದ್ನ ಅಥವಾ ಬಾಬರ್ ಮಸೀದಿನೇ ಅಲ್ಲಿ ಇರಬೇಕಾ, ರಾಮ ಮಂದಿರ ಆಗ್ಬೇಕಾ ಅಥವಾ ಬಾಬರ್ ಮಸೀದಿ ಆಗ್ಬೇಕಾ, ಇದು ಒಂದು ಚರ್ಚೆ ಆಗ್ತಾ ಬರ್ತಾ ಇತ್ತು. ಅದು ಇವತ್ತಿಂದಲ್ಲ, ಮೊನ್ನೆದಲ್ಲ, ನಿನ್ನೆದಲ್ಲ, ಒಂದು ವರ್ಷ ಎರಡು ವರ್ಷ ಈ ಥರ ಇತಿಹಾಸ ಅಲ್ಲ, ನೂರಾರು ವರ್ಷಗಳ ಇತಿಹಾಸ. ಯಾವ ಕಾಲದಿಂದ ಅಂತ ಹೇಳಿದ್ರೆ 1528 ಈ ಜಾಗದಲ್ಲಿ ಬಾಬ್ರಿ ಮಸೀದಿ, ಮತ್ತೊಂದು ಹೆಸರಿದೆ ಅದಕ್ಕೆ ಬಾಬರ್ ಮಸೀದಿ, ಈ ಮಸೀದಿ ನಿರ್ಮಾಣ ಆಗತ್ತೆ. 1528 ಏನು ಈ ಮಸೀದಿ ನಿರ್ಮಾಣ ಆಯಿತು, 1885 ಇದ್ರ ವಿರುದ್ಧ ಒಂದು ಕೇಸು ಕೋರ್ಟ್ನ ಮೆಟ್ಟಿಲೇರುತ್ತೆ. ಇದು ರಾಮ ಹುಟ್ಟಿದ ಸ್ಥಳ, ಈ ಜಾಗದಲ್ಲಿ ಅಂದಿನ ಮೊಘಲರು ಏನು ಆಕ್ರಮಣ ಮಾಡಿದ್ರು, ಆಕ್ರಮಣ ಮಾಡಿಕೊಂಡು ಅವರು ಅಲ್ಲಿ ಬಾಬರ್ ಮಸೀದಿ ಅಂದರೆ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದನ್ನು ತೆರವುಗೊಳಿಸಿ ಇದು ರಾಮ ಹುಟ್ಟಿರುವ ಜಾಗ ಆಗಿರೋದ್ರಿಂದ ಆ ಜಾಗದಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಕೋರ್ಟ್ ಪರ್ಮಿಷನ್ ಮಾಡಿಕೊಡ್ಬೇಕು, ಆ ಜಾಗನ ನಮಗೆ ಬಿಡಿಸ್ಕೊಡ್ಬೇಕು ಅನ್ನೋ ಒಂದು ಕೇಸು 1885 ಕೋರ್ಟ್ ಮೆಟ್ಟಿಲೇರುತ್ತೆ. ಇವತ್ತು 2019 ಈ ಪ್ರಕರಣ ಕೋರ್ಟ್ನ ಮೆಟ್ಟಿಲೇರಿದ್ದು ಮೊದಲ ಬಾರಿಗೆ 1885. 1885 ಈ ಪ್ರಕರಣ ಏನು ಮೆಟ್ಟಿಲೇರುತ್ತೆ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ವಾದ ವಿವಾದ ನಡ್ಕೊಂಡು ಬರ್ತಾನೆ ಇರುತ್ತೆ. ಅವರು ಅವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಡ್ತಾ ಇರ್ತಾರೆ, ಇವರು ಇವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಡ್ತಿರ್ತಾರೆ, ಎರಡೂ ಕಡೆಯವರು ಅವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಡೋದ್ರ ಮೂಲಕ ಕೋರ್ಟಲ್ಲಿ ಒಂದು ಫೈಟ್ ಮಾಡ್ತಾನೆ ಇರ್ತಾರೆ. ಆ ಜಾಗ ನಮಗೆ ಸೇರಬೇಕು, ಆ ಜಾಗ ನಮಗೆ ಸೇರಬೇಕು ಅಂತ ಎರಡೂ ಕಡೆಯವರು ಫೈಟ್ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ 1992 ಯಾರು ಊಹೆ ಮಾಡೋದಕ್ಕೆ ಆಗದೇ ಇರುವಂಥ ಘಟನೆ ಭಾರತದಲ್ಲಿ ಅದರದ್ದು ಉತ್ತರ ಪ್ರದೇಶದಲ್ಲಿ ನಡೆದ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ 1992 ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲಾಗತ್ತೆ. 1992 ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲಾಗತ್ತೆ. ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಯಾರಪ್ಪ ಅಂತ ಹೇಳಿದ್ರೆ VHP, ಶಿವಸೇನೆ, BJP ಕರಸೇವಕರಿಂದ ಮಸೀದಿ ಧ್ವಂಸ ಆಯಿತು ಅನ್ನೋ ಉಲ್ಲೇಖ ಇದೆ. ಅದ್ರ ಸಲುವಾಗಿ ತುಂಬಾ ಜನ ಜೈಲಿಗೆ ಕೂಡ ಹೋಗಿದ್ದಾರೆ, ತುಂಬಾ ಜನ ತಮ್ಮ ಪ್ರಾಣಗಳನ್ನ ಕೂಡ ಕಳ್ಕೊಂಡಿದ್ದಾರೆ. ಇದು 1992 ಆಗುತ್ತೆ. ಈ ಏನು ಬಾಬ್ರಿ ಮಸೀದಿ ಧ್ವಂಸ ಆಯಿತು ಈ ಒಂದು ಘಟನೆಯಲ್ಲಿ ನೀವು ನಂಬಲಿಕ್ಕಿಲ್ಲ, 2000 ಜನ ತಮ್ಮ ಪ್ರಾಣನ ಕಳ್ಕೊತಾರೆ. ಇಡೀ ದೇಶದಾದ್ಯಂತ, ಬರೀ ಉತ್ತರ ಪ್ರದೇಶದಲ್ಲಲ್ಲ, ಇಡೀ ದೇಶದಾದ್ಯಂತ ಗಲಭೆ ಆಗುತ್ತೆ. 2000 ಜನ ಸತ್ತೋಗ್ತಾರೆ. ಮತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲೂ ಗಲಾಟೆ ಆಗುತ್ತೆ, ಬಾಂಗ್ಲಾದೇಶದಲ್ಲೂ ಗಲಾಟೆ ಆಗುತ್ತೆ. ಅಲ್ಲಿನ ಮುಸ್ಲಿಮರು ದಂಗೆ ಹೇಳ್ತಾರೆ, ಇಲ್ಲಿನ ಮುಸ್ಲಿಮರು ದಂಗೆ ಹೇಳ್ತಾರೆ, ಹಿಂದೂಗಳ ದಂಗೆ ಹೇಳ್ತಾರೆ. ಈ ಥರದ ಒಂದು ಘಟನೆಯಲ್ಲಿ 2000 ಜನ ಪ್ರಾಣ ಕಳ್ಕೋತಾರೆ. ನೀವು ಅನ್ಕೋಬಹುದು, ಏನಾ ಜಾಗ, ಯಾಕಿಂಗೆ ಎಲ್ಲ ಹೊಡೆದಾಡ್ತಾ ಇದ್ದಾರೆ, ಯಾಕಿಂಗೆ ಅದೊಂದು ಜಾಗಕ್ಕೋಸ್ಕರ ಇಷ್ಟೊಂದು ಕಚ್ಚಾಡ್ತಾ ಇದ್ದಾರೆ, ಎಲ್ಲಿ ಬೇಕಿದ್ರು ರಾಮ ಮಂದಿರ ಕಟ್ಬೋದಲ್ಲ, ಎಲ್ಲಿ ಬೇಕಾದರೂ ಮಸೀದಿ ಕಟ್ಕೊಂಡು ಪ್ರಾರ್ಥನೆ ಸಲ್ಲಿಸ್ಬೋದಲ್ಲ ಅಂತ. ಎಸ್, ಈ ಜಾಗ ಟೋಟಲ್ ವಿಸ್ತೀರ್ಣ ಬಂದು 67 ಎಕರೆ. ನೆನಪಿರಲಿ, 67 ಎಕರೆ. ಈ 67 ಎಕರೆ ಜಾಗದಲ್ಲಿ ವಿವಾದಿತ ಭೂ ಪ್ರದೇಶ ಅಂತೇಳಿದ್ರೆ ಕೇವಲ 2.7 ಎಕರೆ. ಈ 2.7 ಎಕರೆ ಜಾಗಕ್ಕೋಸ್ಕರನೇ ಇಷ್ಟೆಲ್ಲ ಗಲಭೆ, ದಾಂಧಲೆ, ಪ್ರಾಣಹಾನಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಇಷ್ಟೆಲ್ಲ ಅವತ್ತಿಂದ ಇವತ್ತುವರೆಗೂ ಕೂಡ ನಡ್ಕೊಂಡ್ಬರ್ತಾ ಇದೆ. ಇದು ಒಂದೇ ಒಂದು ಕಾರಣಕ್ಕೋಸ್ಕರ
ಇಡೀ ದೇಶದಾದ್ಯಂತ ಇವತ್ತು ಹೈ ಅಲರ್ಟ್ ಆಗಿರೋದು. ಸೊ 1992 ಬಾಬ್ರಿ ಮಸೀದಿ ಧ್ವಂಸ ಮಾಡಬೇಕಾದ್ರೆ ಏನೆಲ್ಲ ಘಟನೆಗಳು ನಡೆದಿತ್ತು, ಆ ಯಾವ ಘಟನೆಗಳು ಇವತ್ತು ಮರುಕಳಿಸಬಾರ್ದು, ಅದನ್ನ ಆ ಥರ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇದೆ. ಇನ್ನು 1528-2019 ಯಾವ್ಯಾವಾಗ ಏನೇನಾಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ. 1528 ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮಚಂದ್ರ ಹುಟ್ಟಿದ ಸ್ಥಳದಲ್ಲಿ ಮಸೀದಿ ನಿರ್ಮಾಣ ಆಗುತ್ತೆ ಅಂತ ಆರೋಪ ಬರುತ್ತೆ. 1853 ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಮುಗಲ್ಬೆ ಸ್ಟಾರ್ಟ್ ಆಗುತ್ತೆ. 1859 ವಿವಾದಿತ ಪ್ರದೇಶಕ್ಕೆ ಬೇಲಿ ಹಾಕ್ತಾರೆ. ಅವತ್ತು ಬ್ರಿಟಿಷರು ನಮ್ಮ ದೇಶನ ಆಳ್ತಾ ಇರ್ತಾರೆ. ಅವತ್ತು ಈ ವಿವಾದಿತ ಪ್ರದೇಶಕ್ಕೆ 1859 ಬೇಲಿ ಆಗ್ತಾರೆ. 1885 ಹಿಂದೂಗಳಿಗೆ ಹಂಚಿಕೆಯಾಗಿದ್ದ ಹೊರಾಂಗಣ ಭಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ರಘುವೀರ್ ದಾಸ್ ಅವರು ನಿರಾಕರಿಸ್ತಾರೆ. 1949 ಬಾಬ್ರಿ ಮಸೀದಿ ಒಳಗೆ ಶ್ರೀರಾಮನ ಪ್ರತಿಮೆ ಕಾಣಿಸಿಕೊಂಡು ಎಲ್ಲರನ್ನ ಅಚ್ಚರಿಗೆ ಎತ್ತಿಡುತ್ತೆ. ಇದನ್ನ ಹಿಂದೂಗಳೇ ತಂದಿಟ್ಟಿರುವಂತಹ ಮುಸ್ಲಿಮರು ಆರೋಪ ಮಾಡ್ತಾರೆ. ಅಲ್ಲೊಂದಿಷ್ಟು ಗಲಭೆಗಳು, ಅಲ್ಲೊಂದಿಷ್ಟು ಹೊಡೆದಾಟಗಳು ಕೂಡ 1949 ನಡೆಯುತ್ತೆ. 1950-61 ರಾಮ್ಲಲ್ಲಾ ಪೂಜೆಗೆ ಅನುವು ಮಾಡಿಕೊಡುವಂತೆ 4 ಪ್ರತ್ಯೇಕ ಅರ್ಜಿಗಳು ಕೋರ್ಟ್ಗೆ ಸಲ್ಲಿಕೆಯಾಗುತ್ತೆ. 1984 ಶ್ರೀರಾಮ ಜನ್ಮಭೂಮಿ ವಿಮೋಚನೆಗಾಗಿ ಹಿಂದೂ ಸಮಿತಿ ಅಸ್ತಿತ್ವಕ್ಕೆ ಬರುತ್ತೆ. ರಾಮ ಮಂದಿರ ನಿರ್ಮಾಣದ ಗುರಿಯನ್ನ ಈ ಸಮಿತಿ ಇಟ್ಕೊಂಡಿರುತ್ತೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಕೆ ಅಡ್ವಾಣಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಈ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಒಂದು ಅಭಿಯಾನನ ಕೈಗೊಳ್ಳುತ್ತೆ. 1986 ಮಸೀದಿ ಬಾಗಿಲನ್ನ ಓಪನ್ ಮಾಡಿ ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟ್ ಇಂದ ತೀರ್ಪು ಬರುತ್ತೆ. ಇದನ್ನ ವಿರೋಧ ಮಾಡಬೇಕು ಅಂತ ಮುಸ್ಲಿಮರು ಬಾಬ್ರಿ ಮಸೀದಿ ಕಾರ್ಯಕಾರಿ ಸಮಿತಿಯನ್ನ ಆವತ್ತು ಅಂದ್ರೆ 1986 ಸ್ಥಾಪನೆ ಮಾಡ್ತಾರೆ. ಇನ್ನು 1989 ವಿ ಎಚ್ ಪಿ ಈ ಅಭಿಯಾನನ ಶುರು ಮಾಡಿಕೊಳ್ಳುತ್ತೆ. ವಿವಾದಿತ ಮಸೀದಿ ಜಾಗದ ಪಕ್ಕ ರಾಮ ಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಇದ್ರ ಸಲುವಾಗಿ 4 ಸಪರೇಟ್ ಅರ್ಜಿಗಳು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗ ಆಗುತ್ತೆ. ಇನ್ನು 1990 ವಿ ಎಚ್ ಪಿ ಕಾರ್ಯಕರ್ತರಿಂದ ಮಸೀದಿಯ ಪಾರ್ಶ್ವಭಾಗದ ಬಾಗಿಲನ್ನ ಧ್ವಂಸ ಮಾಡಲಾಗುತ್ತೆ. ಸಮಸ್ಯೆಯನ್ನ ಬಗೆಹರಿಸೋಕೆ ಪ್ರಧಾನಿ ಚಂದ್ರಶೇಖರ್, ಅವತ್ತು ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ಅವರು ವಿಫಲ ಪ್ರಯತ್ನವನ್ನ ಮಾಡ್ತಾರೆ. ನಿನ್ನ 1991 ಅಯೋಧ್ಯೆ ಇರುವ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. December 6, 1992 ವಿ ಎಚ್ ಪಿ ಶಿವಸೇನೆ ಬಿಜೆಪಿ ಕರಸೇವಕರಿಂದ ಮಸೀದಿ ಇದೆ ಬಾಬ್ರಿ ಮಸೀದಿ ಧ್ವಂಸ ಕಾರ್ಯ ಅವತ್ತು ಸ್ಟಾರ್ಟ್ ಆಗುತ್ತೆ. ಇಡೀ ರಾಷ್ಟ್ರವ್ಯಾಪಿ ಹಿಂದೂ ಮುಸ್ಲಿಂ ಕೋಮು ಗಲಭೆಗೆ ಇದು ನಾಂದಿ ಆಗುತ್ತೆ. 2000 ಅಧಿಕ ಮಂದಿ ಈ ಒಂದು ಗಲಭೆಯಲ್ಲಿ ಪ್ರಾಣನ ಕಳ್ಕೋತಾರೆ. ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲೂ ಈ ವಿಚಾರವಾಗಿ ತುಂಬಾ ಗಲಭೆ ಸ್ಟಾರ್ಟ್ ಆಗುತ್ತೆ. ಇನ್ನು 1993 ಹಿಂದೂಗಳಿಗೆ ಮಂಜೂರಾಗಿದ್ದ ಹೊರಾಂಗಣ ಪ್ರದೇಶ ಅಂದ್ರೆ 67 ತನ್ನ ತೆಕ್ಕೆಗೆ ತೆಗೆದುಕೊಂಡ ಉತ್ತರ ಪ್ರದೇಶ ಸರ್ಕಾರ ಬಾಬ್ರಿ ಮಸೀದಿ ನಿರ್ಮಾಣಕ್ಕೂ ಮುನ್ನ ಅಲ್ಲಿ ಹಿಂದೂ ಪೂಜಾ ಮಂದಿರವಿತ್ತೆ ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟಿನ ಅಭಿಪ್ರಾಯವನ್ನ 1993 ಕೇಳುತ್ತೆ. ಇನ್ನು 1993 ಎಲ್ ಕೆ ಅಡ್ವಾಣಿ ಹಾಗೂ 13 ಮೇಲೆ ಬಾಬ್ರಿ ಮಸೀದಿ ಕೆಡವಲು ಸಂಚು ರೂಪಿಸಿದ ಆರೋಪದ ಮೇಲೆ ಚಾರ್ಜ್ ಶೀಟ್ ಅನ್ನ CBI ಹಾಕುತ್ತೆ. ಇನ್ನು 1994 ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ವಿಭಾಗೀಯ ಪೀಠದಲ್ಲಿ ನಿರಂತರವಾಗಿ ಪ್ರತಿದಿನ ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ. 1998 ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. 2001 ವಿ ಎಚ್ ಪಿಯಿಂದ ಮತ್ತೆ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಸ್ಥಾಪನೆ ಸಂಕಲ್ಪವನ್ನು ಮಾಡಲಾಗುತ್ತೆ. ಮಸೀದಿ ಧ್ವಂಸ ವಾರ್ಷಿಕ ದಿನವನ್ನು ಆಚರಿಸಬೇಕಾದ್ರೆ ಮತ್ತೆ ಅದೇ ಹಿಂಸಾಚಾರ, ಅದೇ ತರದ ಗಲಭೆಗಳು ಮತ್ತೆ ಭಾರತದಲ್ಲಿ ಪ್ರಾರಂಭ ಆಗಿರುತ್ತೆ. ಇನ್ನು 4, 2001 ಎಲ್ ಕೆ ಅಡ್ವಾಣಿ, ಕಲ್ಯಾಣ್ ಸಿಂಗ್ ಸೇರಿದಂತೆ 13 ಮುಖಂಡರ ಮೇಲೆ ಏನು ಕ್ರಿಮಿನಲ್ ಕೇಸ್ನ ಹಾಕಿರ್ತಾರೆ ಆ ಚಾರ್ಜ್ ಶೀಟ್ನ ವಿಶೇಷ ನ್ಯಾಯಾಲಯ ರದ್ದು ಮಾಡುತ್ತೆ. ಇನ್ನು 2003 ವಿವಾದಿತ ತಾಣ ರಾಮನ ಜನ್ಮ ಸ್ಥಳನ ಅಥವಾ ಅಲ್ವಾ ಅನ್ನೋದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಭೂಗರ್ಭಶಾಸ್ತ್ರಜ್ಞರಿಂದ ಸಮೀಕ್ಷೆ ಶುರುವಾಗುತ್ತೆ. 2003 ಜನವರಿಯಲ್ಲಿ ಈ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಅಷ್ಟೊತ್ತಿಗೆ ಈ ಸಮೀಕ್ಷೆ ಕಂಪ್ಲೀಟ್ ಆಗುತ್ತೆ. ಈ ಸಮೀಕ್ಷೆ ಏನ್ ಹೇಳುತ್ತಪ್ಪ ಅಂದ್ರೆ ರಾಮನ ಜನ್ಮಸ್ಥಳ ಇದೆ ಎನ್ನುವುದಕ್ಕೆ ಮಸೀದಿ ಕೆಳಗೆ ಕುರುಹುಗಳಿವೆ ಅಂತ ಈ ಸಮೀಕ್ಷೆ ಅವತ್ತು ವರದಿಯನ್ನ ಕೋರ್ಟ್ಗೆ ನೀಡುತ್ತೆ. ಇನ್ನು 2010 ವಿವಾದಿತ ತಾಣ ಹಂಚಿಕೆ ಮಾಡಿಕೊಳ್ಳುವಂತೆ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಈ ತೀರ್ಪಲ್ಲಿ ತಲಾ 1/3 ಭಾಗ ಮುಸ್ಲಿಂ ಸಮುದಾಯಕ್ಕೆ,
ಹಿಂದೂಗಳಿಗೆ ಹಂಚಿಕೆ, ನಿರ್ವಾಹಿ ಅಕಾರಕ್ಕೆ ಮುಖ್ಯ ವಿವಾದಿತ ಭಾಗ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ನೀಡುತ್ತೆ. 2011 ಈ ತೀರ್ಪಿನ ವಿರುದ್ಧ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಎರಡೂ ಕಡೆಯ ನಾಯಕರು ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡ್ತಾರೆ. ಅವತ್ತಿಂದ ಇವತ್ತರೆಗೂ ಇದರ ವಿಚಾರಣೆ ಕಂಟಿನ್ಯೂಸ್ ಆಗಿ ಕೋರ್ಟಲ್ಲಿ ನಡೀತಾ ಬಂದಿದೆ. ಇವತ್ತು ಅದರ ತೀರ್ಪು ಹೊರಬೀಳುತ್ತೆ. ಎಸ್, ಇದಿಷ್ಟು ಅಯೋಧ್ಯೆ ರಾಮ ಮಂದಿರ, ಬಾಬರ್ ಮಸೀದಿ ಈ ಎರಡರ ನಡುವೆ ಇರುವಂತಹ ವಿವಾದ ಯಾವತ್ತಿಂದ ನಡ್ಕೊಂಬಂತು, ಏನೇನಾಯ್ತು, ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡ್ರು, ಬಾಬರಿ ಮಸೀದಿ ಹೇಗೆ ಧ್ವಂಸ ಆಯಿತು, ಅವತ್ತು ಏನೆಲ್ಲ ಗಲಾಟೆ ಗಲಭೆಗಳಾಗಿತ್ತು, ಅದರಿಂದ ಏನೇನೆಲ್ಲ ಭಾರತೀಯರಿಗೆ ತೊಂದರೆ ಆಗಿತ್ತು, ಇವತ್ತಿನ ತೀರ್ಪು ಯಾಕೆ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತೆ ನಾನು ನಿಮ್ಮ ಹತ್ರ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ತೀರ್ಪು ಏನಾದರೂ ಬರಲಿ ಅದನ್ನು ಈಕ್ವಲ್ ಆಗಿ ತಗೊಳ್ಳೋಣ. ಮತ್ತೆ ಯಾವುದೇ ತರಹ ಶಾಂತಿ ಕದಡುವಂತಹ ಕೆಲಸಕ್ಕೆ ಕೈ ಹಾಕೋದು ಬೇಡ. ನಾನು ನಿಮಗೆ ಮತ್ತೆ ನೆನಪಿಸ್ತಾ ಇದ್ದೀನಿ, ಪೊಲೀಸ್ ಅವರಿಗೆ ಫುಲ್ ಸಪೋರ್ಟ್ ಇದೆ, ಫುಲ್ ಫ್ರೀಡಮ್ ಇದೆ. ನೀವೇನಾದರೂ ಈ ಥರದ ಕೆಲಸಕ್ಕೆ ಕೈ ಹಾಕಿದ್ದೇ ನಿಜ ಆದರೆ ಅವರು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಯಾವುದೇ ರೀತಿ ಹಿಂದೆ ಮುಂದೆ ನೋಡಲ್ಲ. ಆಲ್ರೆಡಿ 144 ಸೆಕ್ಷನ್ ಜಾರಿಯಾಗಿದೆ. 4 ಜನದ ಮೇಲೆ ಗುಂಪಾಗಿ ಯಾರೂ ಎಲ್ಲೂ ನಿಂತ್ಕೊಂಡು ಸಭೆಗಳನ್ನು ಮಾಡೋ ಹಂಗಿಲ್ಲ. ಹಂಗೇನಾದರೂ ಮಾಡಿದ್ದೆ ಆದರೆ, ಗಲಾಟೆ ಮಾಡಿಕೊಂಡಿದ್ದೆ ಆದರೆ ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡೋದು ಸಹ ತಪ್ಪು ಅಂತ ಹೇಳಲಾಗ್ತಿದೆ. ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೂಡ ಯಾರೂ ನೀಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಬೇಡಿ. ಯಾರೂ ಪ್ರಚೋದನಾಕಾರಿಯಾಗಿ ಮಾತಾಡಿ ಯಾರನ್ನು ಪ್ರವೋಕ್ ಮಾಡೋಕೆ ಹೋಗಬೇಡಿ. ಪೊಲೀಸರು ಕೇಸ್ ಹಾಕ್ಬೋದು, ಗೂಂಡಾ ಆಕ್ಟ್ ಹಾಕ್ಬೋದು, ರೌಡಿ ಶೀಟರ್ ಹಾಕ್ಬೋದು. ನೀವು ಇರೋ ಜಾಗದಿಂದ ನಿಮ್ಮನ್ನ ಗಡಿಪಾರು ಮಾಡ್ಬೋದು. ಹುಷಾರು. ನಮಸ್ಕಾರ.